ಭವ್ಯ ಭಾರತದ ಪುತ್ರರಾದ ನನ್ನ ಭಾರತೀಯರೇ, ತಮಗೆಲ್ಲರಿಗೂ ಕೂಡ ಈ ಡಾಕ್ಟರ್ ಭೀಮಸೇನ ಆಚಾರ್ಯ ಮಳಿಗೆಯ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಕಳೆದ ಭವ್ಯ ಭಾರತದ ಸಂಚಿಕೆಗಳಲ್ಲಿ ಎಲ್ಲದಕ್ಕೂ ಮೂಲ ನನ್ನ ಭಾರತ ಅಂತ ಹೆಮ್ಮೆಯಿಂದ ನಾವು ಕಂಡಿವೆ. ಮನೋವಿಜ್ಞಾನಕ್ಕೂ ಮೂಲ ನಮ್ಮ ಭಾರತವೇ. ನಿಜವಾಗಿಯೂ ಭಗವದ್ಗೀತೆಯಂತಹ ಮನೋವಿಜ್ಞಾನ ಜಗತ್ತಿನೊಳಗೆ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಅಂತಹ ಶ್ರೇಷ್ಠ ಭಗವದ್ಗೀತೆಯನ್ನು ಈ ಜಗತ್ತಿಗೆ ಕೊಟ್ಟ ದೇಶ ನನ್ನ ದೇಶ ಭಾರತ. ಏನು ಇವತ್ತು ಸೈಕಾಲಜಿಯಲ್ಲಿ, ಅದಕ್ಕಾಗಿ ಅಂತಲೇ ಒಂದು ಸಪರೇಟ್ ಆದ ನಮ್ಮದೊಂದು ಭಾಗ ಇದೆ, ಮನಸ್ಸು ಅನ್ನೋದ್ರ ಬಗ್ಗೆನೆ ಮಂಗಳವಾರ, ಪ್ರತಿ ಮಂಗಳವಾರ ತಿಳಿಯುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನವರು ಮಾಡಿದ್ದಾರೆ. ಆದ್ದರಿಂದ ಆ ಸೈಕಾಲಜಿ ಬಗ್ಗೆ ನಾನು ಬಹಳ ವಿವರಣೆಯನ್ನು ಈ ಸಂದರ್ಭದಲ್ಲಿ ಕೊಡಲಾರೆ. ಆದರೆ ಸೈಕಾಲಜಿಸ್ಟ್ಗಳಾಗಿರ್ತಕ್ಕಂತಹ ನಮ್ಮ ಶ್ರೇಷ್ಠರಾದ ಸಿಗ್ಮಂಡ್ ಫ್ರಾಯ್ಡ್ ಮೊದಲಾಗಿರ್ತಕ್ಕಂಥವ್ರು ಏನಿದ್ದಾರೋ, ಅವರೆಲ್ಲರೂ ಕೂಡ ಈ ಮನಃಶಾಸ್ತ್ರದ ಬಗ್ಗೆ ಏನೇನು ವಿವರಣೆಯನ್ನು ಕೊಟ್ಟಿದ್ದಾರೋ, ಅದು ಕನಸಿನ ಬಗ್ಗೆ ಆಗಿರಲಿ, ಅಥವಾ ನಿದ್ರೆಯ ಬಗ್ಗೆ ಆಗಿರಲಿ, ಅಥವಾ ಕಲಿಕೆಯ ಬಗ್ಗೆ ಆಗಿರಲಿ, ಅಥವಾ ಸ್ಮೃತಿ ಬಗ್ಗೆ ಆಗಿರಲಿ, ಅಥವಾ ವಿಸ್ಮೃತಿ ಬಗ್ಗೆ ಆಗಿರಲಿ, ಅಥವಾ ಬುದ್ಧಿಶಕ್ತಿಯ ಬಗ್ಗೆ ಆಗಿರಲಿ, ಅಥವಾ ಇನ್ಯಾವುದ್ಯಾವುದೋ ಮನುಷ್ಯನ ವರ್ತನೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವಿಚಾರಗಳಿರಲಿ, ಆ ಎಲ್ಲ ವಿಚಾರಗಳನ್ನು, ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಆ ಎಲ್ಲ ವಿಚಾರಗಳನ್ನು ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಪರಿಚಯಿಸಿದ ದೇಶ ನನ್ನ ದೇಶ ಭಾರತ. ಹೀಗಾಗಿ ಮನೋವಿಜ್ಞಾನಕ್ಕೂ ಮೂಲ ನನ್ನ ದೇಶ ಭಾರತ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಅಷ್ಟೇ ಅಲ್ಲ ಭಾರತೀಯರೇ, ನಮ್ಮ ದೇಶ ಏನಿದೆ ಅಲ್ಲ ಭಾರತ ದೇಶ, ಈ ನಮ್ಮ ಭಾರತ ದೇಶ ಬರೇ ಮನಃಶಾಸ್ತ್ರಕ್ಕಲ್ಲ, ತತ್ವಶಾಸ್ತ್ರಕ್ಕೂ ಮೂಲ. ಇವತ್ತಿನ ನಮ್ಮ ಭಾರತದ ತತ್ವಶಾಸ್ತ್ರ ಎಲ್ಲ ಕಡೆಗೂ ಬೆಳೆದು ಈ ಭಾರತೀಯ ಸಂಸ್ಕೃತಿ ಏನಿದೆ, ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಉಳಿದ ಇದೇನೊಂದು ಉತ್ತಮ ಸಂಸ್ಕೃತಿ ಇದೆ, ಇದೇ ನಿಜವಾದ ಸಂಸ್ಕೃತಿ ಅಂತ ಎಲ್ಲರೂ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ, ಮುಕ್ತ ಕಂಠದಿಂದ ವರ್ಣನೆ ಮಾಡುವಂತೆ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ತತ್ವಶಾಸ್ತ್ರವನ್ನು ಕೊಟ್ಟಿದೆಯಲ್ಲ ದೇಶ, ಅದು ದೇಶ ನನ್ನ ದೇಶ ಭಾರತ. ಎಷ್ಟು ವಿಚಿತ್ರ, ಬೇರೆ ಬೇರೆ ದೇಶಗಳಲ್ಲಿ ಒಂದೊಂದೇ ಧರ್ಮಗಳ ಉದಯ ಅಂತಿರಬಹುದು, ನಮ್ಮ ದೇಶದಲ್ಲಿ ಬಹಳ ಧರ್ಮಗಳು ಉದಯವಾಗಿವೆ ಅಂತ ಹೇಳಬಹುದು. ಆದರೆ ಎಷ್ಟು ಬೌದ್ಧಿಕವಾದ ವಿಸ್ತೃತಿ ಇದೆ ಇಲ್ಲಿ ಅನ್ನೋದನ್ನು ನಾವು ಮನಗಾಣಬೇಕು. ಒಂದು ಜೈನ ದರ್ಶನ ಅಂತ ತೆಗೆದುಕೊಳ್ಳಿ, ಅದು ನನ್ನ ಭಾರತದಲ್ಲಿ ಹುಟ್ಟಿದ್ದು. ಬೌದ್ಧ ದರ್ಶನ ಅಂತ ಇಟ್ಕೊಳ್ಳಿ, ಅದು ನನ್ನ ಭಾರತ ದೇಶದಲ್ಲೇ ಹುಟ್ಟಿದ್ದು. ಇದು ಇಲ್ಲ ನಾಸ್ತಿಕ ದರ್ಶನ ಅಂತ ಇಟ್ಕೊಳ್ಳಿ, ದೇವರಿಲ್ಲ, ಧರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಏನಿದೆ, ನಾಸ್ತಿಕ ವಿಚಾರ ಏನಿದೆ, ಆ ನಾಸ್ತಿಕ ವಿಚಾರವು ಹುಟ್ಟಿದ್ದು ನನ್ನ ಭಾರತ ದೇಶದೊಳಗೆ. ಇನ್ನು ಆಸ್ತಿಕ ವಿಚಾರಗಳು ಅಂತ ಏನು ಬರುತ್ತದೋ, ಅದು ತಾರ್ಕಿಕರು ಅಂತಿರಲಿ, ತರ್ಕಶಾಸ್ತ್ರ ಅಂತಿರಲಿ, ಒಳ್ಳೆ ಲಾಜಿಕ್ ಏನು ತರ್ಕಶಾಸ್ತ್ರ ಅಂತಿದೆ, ತರ್ಕಶಾಸ್ತ್ರ ಹುಟ್ಟಿದ್ದು ನನ್ನ ಭಾರತ ದೇಶದಲ್ಲಿ, ನ್ಯಾಯಶಾಸ್ತ್ರ ಅಂತ ಹುಟ್ಟಿದ್ದು ನನ್ನ ಭಾರತ ದೇಶದಲ್ಲಿ, ಎಲ್ಲಕ್ಕೂ ಮೂಲವಾಗಿರ್ತಕ್ಕಂಥ ವ್ಯಾಕರಣ ಶಾಸ್ತ್ರ ಏನಿದೆ, ಆ ವ್ಯಾಕರಣ ಶಾಸ್ತ್ರ ಹುಟ್ಟಿದ್ದು ನನ್ನ ದೇಶ ಭಾರತದಲ್ಲಿ. ಏನಂತ ಹೇಳಿ, ಯಾವುದು ಹುಟ್ಟಿಲ್ಲ ಅಂತ ಹೇಳಿ, ಸಂಗೀತ ಶಾಸ್ತ್ರ ಅದು ಹುಟ್ಟಿದ್ದು ಕೂಡ ನನ್ನ ದೇಶ ಭಾರತದಲ್ಲಿ. ಶ್ರೇಷ್ಠವಾಗಿರ್ತಕ್ಕಂತಹ ಅತ್ಯಂತ ಎಲ್ಲರ ಮನಸ್ಸನ್ನ ಸೆಳೆದ ವೈದಿಕ ದರ್ಶನಗಳು ಅಂತೇನಿದೆ, ನಿಜವಾಗಿ ಭಾರತ ಅದು ವೈದಿಕ ಹೆಸರು, ಭಾರತದ ಹೆಸರೇ ವೈದಿಕ. ಆ ಭಾರತ ಅಂತ ಯಾಕೆ ಬಂತು ಅಂತ ಮುಂದಿನ ಭಾಗದಲ್ಲಿ ನಾವು ಕಾಣಲಿಕ್ಕೆ ಇದ್ದೇವೆ. ಇಂತಹ ಭಾರತದೊಳಗೆ ತಲೆ ಎತ್ತಿ ನಿಂತ ವೈದಿಕ ದರ್ಶನಗಳಾದ, ಇಡೀ ಜಗತ್ತಿನೊಳಗೆ ಆಕರ್ಷಣೀಯವಾದ, ಅದು ದ್ವೈತವೋ ಅದು ಅದ್ವೈತವೋ ಅದು ವಿಶಿಷ್ಟಾದ್ವೈತವೋ, ಆ ಮೂರೂ ದರ್ಶನಗಳು ಹುಟ್ಟಿದ್ದು ಕೂಡ ನನ್ನ ದೇಶ ಭಾರತದಲ್ಲಿ. ಇಂತಹ ಮನಃಶಾಸ್ತ್ರ, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಸಂಗೀತ ಶಾಸ್ತ್ರ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಪ್ರಪಂಚದ ಮೂಲೆ ಮೂಲೆವರೆಗೂ ಕೂಡ ಹರಡಿಕೊಂಡು ಹೊರಟ ಏನು ಶಕ್ತಿ ವಿಶಿಷ್ಟಾದ್ವೈತ ದರ್ಶನ ಇದೆ, ಈ ಎಲ್ಲ ದರ್ಶನಗಳಿಗೂ ಕೂಡ ಮೂಲ ಆಕರ ಸ್ಥಾನ ಯಾವುದು, ನನ್ನ ಭಾರತ ದೇಶ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ವಿಚಾರಗಳನ್ನು ತಿಳಿಯೋಣ. ಎಲ್ಲರಿಗೂ ಕೂಡ ನಮಸ್ಕಾರಗಳು, ವಂದನೆಗಳು.